ಮೂರನೇ ಅಲೆ ಅನ್ನೋದಕ್ಕಿಂತ ಒಂದು ಎರಡನೇ ತಡ್ಕೊಳ್ಳೋಕ್ಕಾಗಿಲ್ಲ ನಾವು. ಈ ಮೂರನೇ ಅಲೆ ಬಂದರೆ ಇನ್ನೇನಾಗೋದು ಗೊತ್ತಿಲ್ಲ. ಈಗಲೇ ಸ್ಕೂಲು, ಬಾಡಿಗೆ, ರೆಂಟು ಯಾವ ಕಟ್ಟೋಕ್ಕಾಗ್ತಾಯಿಲ್ಲ. ಮತ್ತು ಈ ಫ್ಲವರ್ ಬಿಸ್ನೆಸ್ ಅಂದರೆ ತುಂಬ ಎಫೆಕ್ಟ್ ಆಗಿಬಿಟ್ಟಿದೆ ಫ್ಲವರ್ದು ಮಾತ್ರ. ಯಾಕೆಂದರೆ ಈ ವೆಡ್ಡಿಂಗು 150 ಅಂತ ಮಾಡಿದ್ರು, ಈಗ ವೆಡ್ಡಿಂಗ್ ಡೆಕೋರೇಷನ್ ಯಾರು ಮಾಡಿಸ್ತಾಯಿಲ್ಲ. ಅವ್ರು ಬೇಸಿಕ್ ಏನು ಬೇಕು ಅದನ್ನೇ ಮಾಡ್ಕೊಂಡು ಅವರೇ ಡೆಕೋರೇಷನ್ ಮಾಡೋ ಥರ ಆಗ್ಬಿಟ್ಟಿದೆ ಈಗ. ಈಗ ಮಾಮೂಲಿ ನಾವು ಡೆಕೋರೇಷನ್ ಮಾಡಲಿಲ್ಲ, ಇಲ್ಲಿ ಫ್ಲವರ್ ಬುಕ್ಕೆ ಮಾಡಲಿಲ್ಲ ಅಂದರೆ ಫಾರ್ಮ್ ನರ್ಸರಿಯವರು ಬೆಳೆಯೋಕ್ಕೆ ಆಗಲ್ಲ. ಅವ್ರು ಬೆಳೆದ್ರೂ ಈಗ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಇಲ್ಲ ಒಂದು ಫಾರ್ಮ್ ಹೌಸ್ ಮಾಡಬೇಕಂದ್ರೆ 50-60 ಲಕ್ಷ ಬೇಕು ಮಿನಿಮಮ್. ಅಲ್ಲಿ ಹೋಗುತ್ತೆ ಫಾರ್ಮ್ ಹೌಸ್ ಮಾಡಬೇಕಂದ್ರೆ ಅಷ್ಟೊಂದು ದುಡ್ಡು ಹಾಕಿ ಅವ್ರು ಫ್ಲವರ್ ಬೆಳೆದು ಏನು ಯೂಸ್ ಆಗ್ತಾ ಇದೆ ಈಗ ಯಾರಿಗೆ. ಈಗ ಇವರು ನಮ್ಮ ಮೊನ್ನೆ ಮುಖ್ಯಮಂತ್ರಿ ಸಾಹೇಬ್ರು ಹೇಳಿದ್ರು, ಯಾರಿಗೂ ಫ್ಲವರು ತುರಾಯಿ ಹಾರ ಏನೋ ಕೊಡಬೇಡಿ, ಹಂಗೆ ಕೊಡಿ ಅಂತ. ಇವ್ರದ್ದು ಬೇಡ ಅಂದರೆ ಬೇಡ ನಮಗೆ ಆ್ಯಕ್ಚುಲಿ ಹೇಳ್ತಾರದು. ಕೊಡೋರು ಕೊಡಬೇಕಲ್ವಾ? ಈಗ ನಾವೆಲ್ಲ ಎಲ್ಲಿ ಹೋಗೋದು ಫ್ಲವರ್ ಬುಕ್ಕೆ ಕೊಡಬೇಡಿ ಅಂತ ಹೇಳಿದ್ರೆ ನಾವೆಲ್ಲ ಹೋಗೋದು? ಆ ಕಡೆ ಹೋಗ್ಬೇಕು ನಾವು. ಈಗ ಎಲ್ಲರೂ ಕೊಡ್ತಾ ಈಗ ಮೊನ್ನೆ ತಿರ್ಗಿ ಅವರೇ ಹಾರ ತುರಾಯಿ ಕೊಟ್ಟರು, ಅವರೇ ಪೇಟೆಲ್ಲ ಹಾಕ್ಸ್ಕೊಂಡ್ರು, ಅವರೇ ಇನ್ವೆಸ್ಟ್ಮೆಂಟ್ ಮಾಡಿ ಅವರೇ ಇದು ಮಾಡ್ತಾಯಿದ್ದಾರೆ. ಈಗ ನಮ್ಮದು ಬಿಸ್ನೆಸ್ಸು ನಮ್ಮದು ನಡಿಬೇಕಲ್ಲ ಸರ್. ನಾವು ಏನೋ ಜೀವನ ಮಾಡಬೇಕಲ್ಲ, ನಾವು ಸ್ಕೂಲ್ ಫೀಸ್ ಕಟ್ಟಲೇಬೇಕು, ನಮಗೂ ಮಕ್ಕಳಿದ್ದಾರೆ, ಮನೆ ಬಾಡಿಗೆ ಕಟ್ಟಬೇಕು, ಅಂಗಡಿ ರೆಂಟ್ಗಳು ಕಟ್ಟಬೇಕು, ಹುಡುಗರಿಗೆ ಸಂಬಳ ಕೊಡಬೇಕು, ನಾವು ಎಲ್ಲ ಮಾಡಬೇಕಲ್ವಾ? ಈ ಮೂರನೇ ಅಲೆ ಅಂತ ಇದ್ದಾರೆ, ಮೂರನೇ ಅಲೆ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಈಗಲೇ ಎಲ್ಲ ನಿಲ್ಲಾಗ್ಬಿಟ್ಟಿದೆ, ಇನ್ನು ಎಲ್ಲಿ ಜೀವನ ಮಾಡೋದು ಗೊತ್ತಾಗಲ್ಲ ಮೂರನೇ ಅಲೆ ಬಂದರೆ. ಆಮೇಲೆ ಇವು ಎಲ್ಲರಿಗೂ ಈಗ ಕ್ಯಾಬ್ ಡ್ರೈವರ್ಗಳಿಗೆ, ಆಟೋ ಡ್ರೈವರ್ಗಳಿಗೆ, ಆಟೋದವ್ರಿಗೆ ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಏನೇನೋ ಕೊಟ್ಟರು. ಈಗ ನಮಗೆ ನಾವು ಜೀವನ ಮಾಡ್ತಾ ಇದೀವಲ್ಲ, ನಮಗೇನು ಕೊಟ್ಟಿದ್ದಾರೆ ಇವರು? ನಾವು ಇಲ್ಲ ಅಂದ್ರೂ ಇಲ್ಲಿ ಒಂದೂವರೆ ಸಾವಿರ ಅಂಗಡಿಗಳಿವೆ ಬೆಂಗಳೂರಲ್ಲಿ. ಅವರು ನಮಗೂ ಬೇಕಲ್ವ ಸರ್, ಏನಾದರೂ ನಮಗೂ ಸಪೋರ್ಟ್ ಮಾಡೋ, ನಾವು ನಿಂತ್ಕೊಂಬೇಕಲ್ವ? ನಾವೆಲ್ಲಿ ಹೋಗೋದು? ನಮಗೂ ಜೀವನ ಮಾಡಬೇಕು. ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ಇದಕ್ಕೆಲ್ಲ. ಈಗ ನಮ್ಮ ಮುಖ್ಯಮಂತ್ರಿ ಸಾಹೇಬ್ರುಗಳು ಹೇಳ್ದಂಗೆ ಆರ ತುರಾಯಿ ಬುಕ್ಕೆ ಕೊಡಬೇಡ ಅಂದರೆ ನಾವೆಲ್ಲಿ ಹೋಗೋದು? ಮೊನ್ನೆ ಸ್ಟೇಟ್ಮೆಂಟಾಗಿ ಕೊಟ್ಬಿಟ್ರಿ ಅವರು, ಇದೆಲ್ಲ ಕೊಡಬೇಡಿ ಅಂತ. ಇದನ್ನ ನೆಮ್ಕೊಂಡೆ ಲಕ್ಷಾಂತರ ಜನ ಇದ್ದಾರೆ ರೈತ್ರಿಗೂ, ಇದು ಇದರಿಂದನೇ ಬರೋದು. ರೈತ್ರಿಗೆ ಬೆಳಿಲೇಬೇಡ್ದು ಅಂತ ಇವರೆಲ್ಲ ಹೂವಾಗಳು ಹೇಳೋದು ಲೆಕ್ಕಾಚಾರ. ಈ ಮದುವೆಗಳು ಮಾಡ್ತಾ ಇಲ್ಲ, ಮದುವೆಗಳು ಮಾಡಿದ್ರು 100 ಜನಕ್ಕೆ ಮಾಡಿದ್ರೆ ಡೆಕೋರೇಷನ್ ಅವೆಲ್ಲ ಮಾಡುವಂಗಿಲ್ಲ. ಡೆಕೋರೇಷನ್ 50-60 ಸಾವಿರ ಅಂದರೆ ಈಗ 100 ಜನಕ್ಕೆ ಯಾಕೆ ಅಂತ ಕೇಳ್ತಾರೆ. ಡೆಕೋರೇಷನು ಮಾಡ್ಬೇಕಲ್ಲ ಇವಾಗ ಏನಿದ್ರು. ಈಗ ಫಾರ್ಮ್ ಹೌಸ್ ಎಲ್ಲ ಚಿತ್ತಾಕಿರೋದ್ರಿಂದ ಹೂವಾಗಳು ಸಿಕ್ಕಾಬಿಟ್ಟ ಬೆಲೆ ಆಗೋಯ್ತು. ಅದು ತಂದು ಮಾರಕ್ಕೂ ಆಗ್ತಾರೆ ನಮ್ಮ ಕೈಯಲ್ಲಿ. 10 ಫಾರ್ಮ್ಗೆ 2 ಫಾರ್ಮ್ ಉಳ್ಕೊಂಡಾಗ 2 ಫಾರ್ಮರ್ ಹೂವು ತಂದರೆ ಅಲ್ಲಿ ಮಾರ್ಕೆಟಲ್ಲಿ ಚಿತ್ತಾಡ್ಕೊಂಡು ತೊಗೊಂಡು ಹೋಗಂಗಾಗ್ಬಿಡೋದು. ಇಲ್ಲಿಗೆ ಬಂದರೆ ಸೇಲ್ಗಳಿಲ್ಲ. ಈಗ ಒಂದೊಂದು ಬಂಚ್ ಜರ್ಬರ ಬಂದ್ಬಿಟ್ಟು 200 ರೂಪಾಯಿ 300 ರೂಪಾಯಿ ಆಗಿದೆ, ಒಂದೊಂದು ಬಂಚ್ ರೋಜ್ ಬಂದ್ಬಿಟ್ಟು 200 ರೂಪಾಯಿ 300 ರೂಪಾಯಿ ಆಗಿದೆ. ಇದು ಓರಿಯೆಂಟಲ್ ಲಿಲ್ಲಿ ಅಂತ ಬರುತ್ತೆ, ಇದು 800 ರೂಪಾಯಿ 1000 ರೂಪಾಯಿ ಆಗಿದೆ ಒಂದೊಂದು ಬಂಚು. ಇವೆಲ್ಲ ತೊಗೊಂಡು ನಾವು ಏನು ಮಾಡೋದು? ಇಲ್ಲಿ ತಂದು ಬಿಸ್ನೆಸ್ಗಳಿಲ್ಲ ಅಂದರೆ ಈಗ ಫಾರ್ಮ್ಗಳೇ ಮುಚ್ಚಿಬಿಟ್ಟಿದ್ದಾರೆ ಆಲ್ರೆಡಿ ಬಿಸ್ನೆಸ್ ಇಲ್ಲದೆ. ಈಗ ಇಲ್ಲಿ ಇವ್ರ ಸ್ಟೇಟ್ಮೆಂಟ್ ಕೂಡ ನೋಡಿದ್ರೆ ಇನ್ನೂ ಹೋಗೋದಿಲ್ಲ ಅಂದ್ಕೊಬಿಡ್ತೀನಿ. ಏನೋ ಸರ್ ಡೆಕೋರೇಷನ್ ಅಂತ ಮಾಡಿದ್ರೆ ನಾವು ಹೋಟ್ಲು ಇರ್ಬೋದು, ಕಲ್ಯಾಣ ಮಂಟಪ ಇರ್ಬೋದು, ಯಾವುದೇ ಇರ್ಬೋದು, ಎಲ್ಲ ಒರಿಜಿನಲ್ಟಿ ಹೂವನೇ ಹಾಕೋದು. ಯಾವುದು ಪ್ಲಾಸ್ಟಿಕ್ಕು ಅದು ಇದು ನಾವು ಯೂಸ್ ಮಾಡಲ್ಲ, ಎಲ್ಲ ಒರಿಜಿನಲ್ ಹೂವನೇ ಇರುತ್ತೆ. ಬಟ್ ಈಗೇನಾಗಿದೆ ಅಂದರೆ 10 ಫಾರ್ಮಲ್ಲಿ 5 ಫಾರ್ಮ್ ಕ್ಲೋಸ್ ಆಗ್ಬಿಟ್ಟಿದೆ, 5 ಫಾರ್ಮಲ್ಲಿ ಬರುತ್ತೆ. ಅಂದರೆ ಇಲ್ಲಿ ಮೇಯ್ನು ಬೆಂಗಳೂರಿಂದನೇ ಹೂವು ಎಲ್ಲ ಹೋಗೋದು ಇಂಡಿಯಾ ವೈಡ್. ಇಲ್ಲಿಂದ ಇಂಡಿಯಾ ವೈಡ್ ಹೋದರೆ ಫ್ಲವರು ಇಲ್ಲಿ ಬೆಂಗಳೂರವ್ರಿಗೆ ಸಿಗಲ್ಲ ಏನೂ. ಇಲ್ಲಿ ಬೆಂಗಳೂರವ್ರ ಮಾರ್ಕೆಟ್ಗೆ ಹೋದರೆ ಅಲ್ಲಿ A, B ಎಲ್ಲ ಉಂಡಾಗಿರುತ್ತೆ, ಸಿಗ್ರೇಟ್ ಮಾತ್ರ ಸಿಗುತ್ತೆ ನಮಗೆ. ಅದು ಸಿಗ್ರೇಟ್ ಯಾವ ರೇಟ್ ಆಗಿದೆ ಅಂದರೆ ಒಂದು ಬಂದ್ ಜರ್ಬರ 20 ರೂಪಾಯಿ ನಮಗೆ ಬರ್ತಾಯಿದೆ, ಅಲ್ಲಿ ಒಂದು ಸ್ಟೆಮ್ ಅಂದರೆ 200 ರೂಪಾಯಿ ಆಗಿದೆ ಅಲ್ಲಿ. ಯಾಕೆಂದರೆ ಎಲ್ಲ ಮುಚ್ಚಿಬಿಟ್ಟಿದ್ದಾರೆ ಪಾಮ್. ಅವ್ರಿಗೂ ಬಿಸ್ನೆಸ್ ಇಲ್ಲ, ಅವರು ಈಗ ಹಾಕಿರೋ ಬಂಡವಾಳ ಬರ್ತಾಯಿಲ್ಲ ಅವ್ರಿಗೆ, ಎಲ್ಲ ಅವರು ಮುಚ್ಚಿಬಿಟ್ರು. ಈಗ ನಾವು ತಂದು ಇಲ್ಲಿ ರೈತರದ್ದು ತುಂಬ ಕಷ್ಟ ಆಗ್ಬಿಟ್ಟಿದೆ. ಇದು ನಮ್ಮ ಗೌರ್ಮೆಂಟಿಂದ ಏನಾದರೂ ಮಾಡಿ ಈ ರೈತರಿಗೆ, ಅಲ್ಲಿ ಹೂವು ಬೆಳೆದವ್ರಿಗೆ ಏನಾದರೂ ಸ್ವಲ್ಪ ಕೊಡಿಸ್ಬೇಕು. ನಮ್ಮ ಹೂದ ಅಂಗಡಿಯವರು ಅಷ್ಟೇ 1000-1500 ಅಂಗಡಿಗಳ ಗಂಟ ಇವೆ ಇಲ್ಲಿ, ಅವ್ರಿಗೂ ಏನಾದರೂ ಕೊಡಿಸ್ಬೇಕು. ಇವರು ಆಟೋ ಡ್ರೈವರು, ಕ್ಯಾಬ್ ಡ್ರೈವರ್ಗಳಂತಾರೆ, ನಾವು ಜೀವನ ಮಾಡ್ತೀವಿ, ನಾವು ಊಟ ಮಾಡ್ತೀವಿ, ನಮಗೂ ಏನಾದರೂ ಕೊಡಿಸ್ಲಿ ಅಂತ ನಾವು ಕೇಳ್ಕೊಳ್ತೀವಿ ಸರ್.